ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದ್ವಾರಕ ಶ್ರೀಕೃಷ್ಣನು ನಿರ್ಮಿಸಿದಂತಹ ನಗರ, ಯಾದವರ ರಾಜಧಾನಿ, ಅನಂತ ಸಾಮ್ರಾಜ್ಯದ ಒಂದು ಭಾಗ, ಒಂದು ಸಂಯುಕ್ತ ರಾಜ್ಯದ ಸಮಭಾಗ. ಇದನ್ನು ಕೃಷ್ಣಗಿರಿ ಅಂತಲೂ ಕರೆಯುತ್ತಿದ್ದರು. ಇಲ್ಲಿ ಪ್ರಮುಖರಾದವರು ಶ್ರೀಕೃಷ್ಣನು, ಬಲರಾಮ, ಸಾತ್ಯಕಿ, ಕೃತವರ್ಮ, ಉದ್ಧವ, ಉಗ್ರಸೇನ ಇನ್ನೂ ಮುಂತಾದವರನ್ನೊಳಗೊಂಡ ಅಂದವಾದ ನಗರ ಈ ದ್ವಾರಕ. ಸಾವಿರಾರು ವರ್ಷಗಳ ಹಿಂದೆ ಈ ನಗರವು ಜನಸಮುದಾಯದಿಂದ ಕೂಡಿತ್ತು. ಆದರೆ ಕಾಲದ ಜೊತೆ ಈ ಮಹಾನಗರವು ಕೂಡ ಸಮುದ್ರ ಗರ್ಭದಲ್ಲಿ ಸೇರಿತು. ಅಸಲಿಗೆ ಈ ದ್ವಾರಕ ನಗರವು ಏಕೆ ನಿರ್ಮಿಸಲಾಯಿತು? ಅನಂತರ ಏಕೆ ಸಮುದ್ರದಲ್ಲಿ ಮುಳುಗಿ ಹೋಯಿತು? ಇದರ ಹಿಂದಿರುವ ರಹಸ್ಯಗಳಾದರೂ ಏನು ಎಂಬುದನ್ನು ತಿಳಿಯಬೇಕಾದರೆ ನೀವು ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ದ್ವಾರಕಾ ನಗರವು ಗುಜರಾತ್ ರಾಜ್ಯದ ಪಶ್ಚಿಮ ತೀರದಲ್ಲಿದೆ. ಈ ನಗರ ನಿರ್ಮಾಣಕ್ಕೆ ಅಡಿಪಾಯ ಏನು ಎನ್ನುವುದನ್ನು ಪುರಾಣಗಳ ಪ್ರಕಾರ ನೋಡುವುದಾದರೆ, ಜರಾಸಂಧನು ಶ್ರೀಕೃಷ್ಣನಿಗೆ ವಿರೋಧಿ. ಶ್ರೀಕೃಷ್ಣನನ್ನು ಸೋಲಿಸಬೇಕೆಂಬ ಹಠದಿಂದ ಪ್ರತಿನಿತ್ಯವೂ ಮಥುರಾ ನಗರದ ಮೇಲೆ ತನ್ನ ಸೈನ್ಯದೊಂದಿಗೆ ದಂಡಯಾತ್ರೆ ಮಾಡುತ್ತಿದ್ದನು. ಈ ಯುದ್ಧದಿಂದ ಮಥುರಾ ನಗರದ ಪ್ರಜೆಗಳು ಎಷ್ಟೋ ಮಂದಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದರು. ತಮ್ಮ ಪ್ರಜೆಗಳ ಕಷ್ಟಗಳನ್ನು ನೋಡಲಾಗದೆ ಶ್ರೀಕೃಷ್ಣನು ಜರಾಸಂಧನಿಂದ ಅವರನ್ನು ಕಾಪಾಡಲು ಒಂದು ಹೊಸ ನಗರವನ್ನು ಸಮುದ್ರ ತೀರದಲ್ಲಿ ನಿರ್ಮಿಸಿ ಅಲ್ಲಿಗೆ ತಮ್ಮ ಪ್ರಜೆಗಳನ್ನು ಕಳುಹಿಸಲು ನಿರ್ಧರಿಸುತ್ತಾನೆ. ಅದರಿಂದ ತಮ್ಮ ಪ್ರಜೆಗಳಿಗೆ ಜರಾಸಂಧನಿಂದ ಯಾವುದೇ ರೀತಿಯ ಕಷ್ಟವಾಗುವುದಿಲ್ಲ ಎಂದು ಭಾವಿಸುತ್ತಾನೆ. ಅದಕ್ಕಾಗಿಯೇ ವಿಶ್ವಕರ್ಮನನ್ನು ಕರೆಸಿ ಮಥುರಾ ನಗರದ ಪ್ರಜೆಗಳಿಗೋಸ್ಕರ ಒಂದು ಸುರಕ್ಷಿತವಾದ ಹಾಗೂ ಸುಂದರವಾದ ನಗರವನ್ನು ನಿರ್ಮಿಸುವಂತೆ ಹೇಳುತ್ತಾನೆ. ಹಾಗೆಯೇ ಆ ನಗರ ನಿರ್ಮಾಣಕ್ಕೋಸ್ಕರ ಭೂಮಿ ಕೂಡ ಕೊಡಬೇಕೆಂದು ಸಮುದ್ರ ದೇವನನ್ನೂ ಕೂಡ ಶ್ರೀಕೃಷ್ಣನು ಕೋರುತ್ತಾನೆ. ಆಗ 36,000 ಚದುರ ಕಿಲೋಮೀಟರ್ಗಳ ವಿಸ್ತೀರ್ಣವನ್ನು ಸಮುದ್ರ ದೇವನು ನೀಡುತ್ತಾನೆ. ಅದೇ ಗೋಮತಿ ನದಿಯು ಸಮುದ್ರಕ್ಕೆ ಸೇರುವ ಪ್ರಾಂತ್ಯವಾದ ದ್ವಾರಕ. ವಿಶ್ವಕರ್ಮ ಬಹಳ ಸುಂದರವಾಗಿ ಈ ನಗರವನ್ನು ನಿರ್ಮಿಸುತ್ತಾನೆ. ಸರಿಸುಮಾರು 9,00,000 ಅಂದವಾದ ರಾಜಭವನಗಳು ಈ ನಗರದಲ್ಲಿದ್ದವು. ಈ ನಗರಕ್ಕೆ ಪ್ರವೇಶಿಸಬೇಕಾದರೆ ಬಂಗಾರದ ಬಾಗಿಲುಗಳನ್ನು ದಾಟಿ ಬರಬೇಕು. ಅಷ್ಟೇ ಅಲ್ಲದೆ ವಜ್ರ ವೈಡೂರ್ಯಗಳು, ಮುತ್ತು ರತ್ನಗಳು ಹಾಗೂ ಬಂಗಾರದಂತಹ ಅಪರೂಪದ ರತ್ನಗಳಿಂದ ಈ ನಗರವನ್ನು ನಿರ್ಮಿಸಲಾಗಿತ್ತು. ಅಲ್ಲಿರುವ ಭವನಗಳ ಗೋಡೆಗಳ ಮೇಲೆ ಶ್ರೀಕೃಷ್ಣನಿಗೆ ಸಂಬಂಧಿಸಿದಂತಹ ಹಲವಾರು ರೀತಿಯ ಸನ್ನಿವೇಶಗಳನ್ನು ಬಂಗಾರದಿಂದಲೇ ಶಿಲ್ಪಾಕೃತಿಗಳಾಗಿ ಕೆತ್ತಿದ್ದರಂತೆ. ಆದರೆ ಇಂತಹ ಪ್ರತಿಷ್ಠಾತ್ಮಕ ನಗರಕ್ಕೂ ಕೂಡ ಕೊನೆಗಾಲ ಬಂದಿದೆ. ಅದೇನೆಂದರೆ, ಕುರುಕ್ಷೇತ್ರದ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ. ಆ ಯುದ್ಧದ ಕೊನೆಯ ದಿನ ಕೌರವ ಪುತ್ರರೆಲ್ಲರೂ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಆಗ ಶ್ರೀಕೃಷ್ಣನು ಪುತ್ರರನ್ನು ಕಳೆದುಕೊಂಡಂತಹ ತಾಯಿ ಗಾಂಧಾರಿ ದೇವಿಯನ್ನು ಸಮಾಧಾನ ಪಡಿಸಲು ಹೋಗುತ್ತಾನೆ. ಆಗ ಗಾಂಧಾರಿ ದೇವಿಯು ತುಂಬ ಕೋಪ ಹಾಗೂ ದುಃಖದಿಂದ ಶ್ರೀಕೃಷ್ಣನನ್ನು ಕುರಿತು, ನೀನು ಹಾಗೂ ನಿನ್ನ ಯದುವಂಶವು ನಾಶವಾಗಿ ಹೋಗಲಿ ಎಂದು ಶಪಿಸಿಬಿಡುತ್ತಾಳೆ. ಈ ರೀತಿಯಾದ ಗಾಂಧಾರಿಯ ಶಾಪವೇ ಯಾದವರಲ್ಲಿ ಕಿಚ್ಚು ಹತ್ತುವಾಗೆ ಮಾಡಿತು. ಪದವಿಗೋಸ್ಕರ ಒಳಜಗಳಗಳು ಹಾಗೂ ಒಬ್ಬರಿಗೋಸ್ಕರ ಒಬ್ಬರನ್ನು ಸಾಯಿಸುವಷ್ಟರ ಮಟ್ಟಿಗೆ ತೀವ್ರವಾಗುತ್ತದೆ. ಇದನ್ನೆಲ್ಲ ನೋಡಲಾಗದೆ ಶ್ರೀಕೃಷ್ಣನು ಉಳಿದವರೆಲ್ಲರನ್ನೂ ಆ ಪ್ರದೇಶದಿಂದ ಬೇರೆ ಪ್ರಾಂತ್ಯಕ್ಕೆ ಬದಲಾಯಿಸಬೇಕೆಂದು ತೀರ್ಮಾನಿಸುತ್ತಾನೆ. ನಾನು ಅಂತ್ಯವಾದ ಮೇಲೆ ಈ ನಗರವೂ ಕೂಡ ಅಂತ್ಯವಾಗುತ್ತದೆಂದು ಅರ್ಜುನನಿಗೆ ಹೇಳಿದ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೀಗೆ ದ್ವಾರಕವನ್ನು ಬಿಟ್ಟು ಅರಣ್ಯಕ್ಕೆ ಹೋದ ಶ್ರೀಕೃಷ್ಣನು ಆಕಸ್ಮಿಕವಾದ ಬಾಣಪ್ರಯೋಗದಿಂದ ಮರಣ ಹೊಂದುತ್ತಾನೆ. ಇದೆಲ್ಲ ಆಗುವುದು ಲೋಕ ಕಲ್ಯಾಣಕ್ಕಾಗಿಯೇ. ಶ್ರೀಕೃಷ್ಣನು ತನ್ನ ಅವತಾರವನ್ನು ಮುಗಿಸುತ್ತಾನೆ. ಆನಂತರ ಸಮುದ್ರನು ಒಂದು ದೊಡ್ಡ ಸುನಾಮಿಯ ರೂಪದಲ್ಲಿ ಬಂದು ಈ ಸಂಪೂರ್ಣ ದ್ವಾರಕ ನಗರವನ್ನು ತನ್ನಲ್ಲಿ ಬೆರೆಸಿಕೊಳ್ಳುತ್ತಾನೆ. ಹೀಗೆ ದ್ವಾರಕ ನಗರವು ಸಮುದ್ರದೊಳಗಡೆ ಸೇರುತ್ತದೆ. ಇದೆಲ್ಲ ನಮ್ಮ ದ್ವಾರಕ ನಗರದ ಹಿಂದಿರುವ ಕತೆ. ಈ ಕಥೆಯನ್ನು ನಮ್ಮ ಪುರಾಣಗಳು ಆಧಾರ ಸಹಿತ ನಿರೂಪಿಸುತ್ತವೆ. ಇದಲ್ಲದೆ ನಮ್ಮ ದೇಶದ ಪುರಾತತ್ವ ಶಾಸ್ತ್ರಜ್ಞರು ಕೂಡ ಅಲ್ಲಿ ದ್ವಾರಕ ನಗರವು ಇತ್ತೆಂದು ಹೇಳುತ್ತಾರೆ. ಡಾಕ್ಟರೇಟ್ ಆಫ್ ಲಿಟ್ರೇಚರ್ ಮಾಡಿದಂತಹ ಡಾಕ್ಟರ್ SR ರಾವ್ ನಮ್ಮ ದೇಶದ ಪ್ರಮುಖ ಪುರಾತತ್ವ ಶಾಸ್ತ್ರಜ್ಞರು. ಇವರು ಹೇಳಿದ ಪ್ರಕಾರ, ದ್ವಾರಕದಲ್ಲಿನ ನಾರ್ತ್ ಸೈಡ್ ಇರುವ ಒಂದು ದ್ವಾರದ ಬಳಿ ಪರಿಶೀಲಿಸಿ ನೋಡಿದಾಗ ಅದು ಕ್ರಿಸ್ತಪೂರ್ವ 1528ರಲ್ಲಿಯೇ ನಿರ್ಮಿಸಿದ ಹಾಗೆ ತಿಳಿಯುತ್ತದೆ. ಇದಲ್ಲದೆ 1983ರಲ್ಲಿ SR ರಾವ್ ಮೆರಿನ್ ಅಂಡರ್ ವಾಟರ್ನಲ್ಲಿ ಶೋಧನೆ ಮಾಡಲು ಶುರು ಮಾಡುತ್ತಾರೆ. SR ರಾವ್ ಇವರು ಮೆರಿನ್ ಆರ್ಕಿಯಾಲಜಿಕಲ್ ಯುನಿಟ್ ಹೆಡ್. ಇವರು ಗುಜರಾತ್ನ ಕಂದಕಗಳ ಜೊತೆ ಹರಪ್ಪ ಪ್ರದೇಶಗಳಲ್ಲೂ ಸಹ ದೊಡ್ಡ ದೊಡ್ಡ ಪರಿಶೋಧನೆಗಳನ್ನು ಮಾಡಿದ್ದಾರೆ. ಅವರಿಗೆ 3,000 ವರ್ಷಗಳ ಹಳೆಯ ಕೆಂಪು ಬಣ್ಣದ ಮಡಿಕೆಗಳು ಸಿಕ್ಕಿವೆ. ಈ ಪರಿಶೋಧನೆಗಳ ಫಲವೇ ಯಾವಾಗಲೂ ಮುಳುಗಿ ಹೋದಂತಹ ದ್ವಾರಕೆಯ ಅವಶೇಷಗಳು ಕೂಡ ಅಲ್ಲಿವೆ ಎಂದು ತಿಳಿಯುತ್ತದೆ.
1984ರಲ್ಲಿ ನೀರಿನ ಅಂತರಾಳದಲ್ಲಿ ಅನ್ವೇಷಣೆ ಶುರುವಾಗುತ್ತದೆ. 3 ವರ್ಷಗಳವರೆಗೂ ಈ ಅನ್ವೇಷಣೆಯನ್ನು ಮುಂದುವರಿಸುತ್ತಾರೆ. ಆದರೆ ಈ ಅನ್ವೇಷಣೆಯಲ್ಲಿ ಎಸ್ಆರ್ ರಾವ್ ಅಂಡ್ ಟೀಮ್ ತುಂಬಾ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಏಕೆಂದರೆ ದ್ವಾರಕಾ ನಗರವು ಮುಳುಗಿದ ಜಾಗದಲ್ಲಿ ತುಂಬಾ ಆಳವಿದ್ದು ನಿರಂತರವಾಗಿ ಅಲೆಗಳು ಬರುತ್ತಲೇ ಇರುತ್ತವೆ. ಪರಿಶೋಧಕರಿಗೆ ಪೂರ್ತಿಯಾಗಿ ಅನಾನುಕೂಲಕರವಾದ ವಾತಾವರಣವದು. ಆದರೂ ಸಹ ಬಹಳ ಕಷ್ಟಪಟ್ಟು ದ್ವಾರಕಾ ನಗರವನ್ನು ಸಮುದ್ರದ ಒಳಭಾಗದಲ್ಲಿ ಗುರುತಿಸುತ್ತಾರೆ. ಆದರೆ ದ್ವಾರಕಾ ನಗರಕ್ಕೆ ಸಂಬಂಧಿಸಿದಂತಹ ಅಲ್ಪ ಸ್ವಲ್ಪ ವಸ್ತುಗಳು ಇಟ್ಟಿಗೆಗಳು ಸಿಕ್ಕಿವೆ ಎಂದುಕೊಂಡರೆ ಅದು ನಿಮ್ಮ ತಪ್ಪು ಕಲ್ಪನೆ. ಏಕೆಂದರೆ ಇಲ್ಲಿ ಶಿಥಿಲ ರೂಪದಲ್ಲಿರುವ ಒಂದು ಮಹಾನಗರವೇ ಸಿಕ್ಕಿದೆ. ಸಮುದ್ರದ ಆಳದಲ್ಲಿ ಮುಂದೆ ಮುಂದೆ ಸಾಗಿದಂತೆಲ್ಲ ಕಿಲೋಮೀಟರ್ಗಳವರೆಗೂ ಅಂತ್ಯವೆಲ್ಲಿದೆ ಎಂದು ತಿಳಿಯದ ಪ್ರದೇಶದಲ್ಲಿ ಈ ಅಪರೂಪವಾದ ನಿರ್ಮಾಣವು ಕಾಣಿಸಿದೆ. ಈ ಪರಿಶೋಧನೆಗಳೆಲ್ಲವೂ ಕೂಡ ಎಸ್ಆರ್ ರಾವ್ ಅವರ ನೇತೃತ್ವದಲ್ಲಿಯೇ ನಡೆದವು. ಕ್ರಿಸ್ತಪೂರ್ವ 3150 ವರ್ಷಗಳ ಹಿಂದೆಯೇ ನಿರ್ಮಿಸಲಾಗಿದೆ ಎಂದು ನಿರ್ಧರಿಸಿದ್ದಾರೆ. ಅಷ್ಟೇ ಅಲ್ಲದೆ ಇದನ್ನೇ ಮಹಾಭಾರತದಲ್ಲಿ ಶ್ರೀಕೃಷ್ಣನು ನಿರ್ಮಿಸಿದಂತಹ ದ್ವಾರಕಾ ಎಂದೇ ಸ್ಪಷ್ಟಪಡಿಸಲಾಗಿದೆ. ಇನ್ನೊಂದು ಕುತೂಹಲಕಾರಿ ವಿಷಯವೇನೆಂದರೆ ಸಾಗರ ಗರ್ಭದಲ್ಲಿ ದೊರಕಿದಂತಹ ದ್ವಾರಕಾ ನಗರ ಅಂತಿಂತ ನಗರವಲ್ಲ. ಈಗ ನಮಗೆ ತಿಳಿದಂತಹ ದೊಡ್ಡ ದೊಡ್ಡ ನಗರಕ್ಕಿಂತಲೂ 1000 ಪಟ್ಟು ಅಡ್ವಾನ್ಸ್ಡ್ ಮೆಟ್ರೋಪಾಲಿಟನ್ ಸಿಟಿ ಎಂದೇ ಹೇಳಬಹುದು. ಶ್ರೀಕೃಷ್ಣನು ಮಾಡಿದ ಪರ್ಫೆಕ್ಟ್ ಪ್ಲಾನ್ನಂತೆಯೇ ವಿಶ್ವಕರ್ಮನು ದ್ವಾರಕಾ ನಗರವನ್ನು ನಿರ್ಮಿಸಿದನು. ಶ್ರೀಕೃಷ್ಣನ ಅಷ್ಟ ಹೆಂಡತಿಯರಿಗೂ ಹಾಗೂ 16,000 ಗೋಪಿಕೆಯರಿಗೂ ಸಹ ಒಂದೊಂದು ರಾಜಭವನವಿರುತ್ತಿತ್ತಂತೆ. ಈ ಭವನಗಳೆಲ್ಲವೂ ಕೂಡ ಅಪರೂಪವಾದಂತಹ ಅಮೃತ ಶಿಲೆಗಳು ಹಾಗೂ ಮುತ್ತು ರತ್ನಗಳಿಂದಲೇ ನಿರ್ಮಿಸಲಾಗಿತ್ತಂತೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಇಷ್ಟೆಲ್ಲ ಅದ್ಭುತಗಳಿರುವ ಈ ದ್ವಾರಕಾ ನಗರವನ್ನು ಗೋಲ್ಡನ್ ಸಿಟಿ ಅಂತಲೇ ಕರೆಯಬಹುದು. ದೊರಕಿದಂತಹ ಶಿಲಾಶಾಸನಗಳಿಂದ ತಿಳಿಯುವುದೇನೆಂದರೆ ದ್ವಾರಕಾ ನಗರದೊಳಕ್ಕೆ ಎಂಟ್ರಿಯಾಗುತ್ತಿದ್ದಂತೆಯೇ ದೊಡ್ಡ ದೊಡ್ಡ ರಸ್ತೆಗಳು, ಆ ರಸ್ತೆಯ ಅಕ್ಕಪಕ್ಕದಲ್ಲಿ ಸಾಲು ಸಾಲು ಮರಗಿಡಗಳು, ಅಲ್ಲಲ್ಲಿ ಅಚ್ಚ ಹಸುರಾದ ಉದ್ಯಾನವನಗಳು, ಆ ಉದ್ಯಾನವನಗಳ ಮಧ್ಯೆ ಅಲ್ಲಲ್ಲಿ ಪಳಪಳ ಹೊಳೆಯುವಂತಹ ರಾಜಭವನಗಳು ಮತ್ತು ಅಲ್ಲಲ್ಲಿ ಬೆಳೆದ ಬೆಳೆಗಳು. ಒಂದು ಕ್ರಮಬದ್ಧವಾಗಿ ಅಂದರೆ ಪ್ರಜೆಗಳೆಲ್ಲರಿಗೂ ಎಂತಹ ಸೌಕರ್ಯಗಳು ಬೇಕೋ ಅಂತಹ ಸೌಕರ್ಯಗಳೆಲ್ಲವೂ ಆ ನಗರದಲ್ಲಿದ್ದವು. ಅಷ್ಟೇ ಅಲ್ಲದೆ ಈಗ ಸಿಟಿಗಳು ಹೇಗೆ ಡೆವಲಪ್ ಆಗಿದ್ದವೋ ಅದೇ ರೀತಿ ದ್ವಾರಕಾ ನಗರವಿತ್ತು. ಕಮರ್ಷಿಯಲಿ ಝೋನ್ಸ್, ಪ್ಲಾಜೋಸ್, ಅವಶ್ಯಕತೆ ಇರುವಂತಹ ಜಾಗದಲ್ಲೆಲ್ಲ ಪಬ್ಲಿಕ್ ಯುಟಿಲಿಟೀಸ್ ಮತ್ತು ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ ಎಲ್ಲವೂ ಕೂಡ ಆ ನಗರದಲ್ಲಿತ್ತು ಎಂದು ಪರಿಶೋಧನೆಯಲ್ಲಿ ತಿಳಿದಿದೆ. ಈ ಪರಿಶೋಧನೆಯಲ್ಲಿ ಸೇತುವೆಗಳು, ಸ್ತಂಭಗಳೇ ಅಲ್ಲದೆ ಕೋಟೆಗಳು, ಟೆರ್ರಾಕೋಟಾ, ತಾಮ್ರದ ಹಾಗೂ ಹಿತ್ತಾಳೆಯ ಮಡಿಕೆ ಕುಡಿಕೆಗಳು, ಮುದ್ರೆಗಳು ಹಾಗೂ ಶಾಸನಗಳು ಕೂಡ ದೊರಕಿವೆ ಎಂದು ಹೇಳಲಾಗಿದೆ. ಸಮುದ್ರದಲ್ಲಿ ಬಗೆದಷ್ಟು ಎಷ್ಟೋ ಹೊಸ ಹೊಸ ವಿಷಯಗಳು ಸಿಗುತ್ತವೆ. ಆದರೆ ಇದನ್ನು ಸಮುದ್ರ ಗರ್ಭದಿಂದ ಹೊರತೆಗೆಯಲು ನಮ್ಮ ಸರ್ಕಾರವು ಹೆಚ್ಚು ಆಸಕ್ತಿ ತೋರುವುದಿಲ್ಲ. ಅಷ್ಟೇ ಅಲ್ಲದೆ ಪರಿಶೋಧನೆಗಳನ್ನು ಕೂಡ ಬಹಳ ಸೀಕ್ರೆಟ್ ಆಗಿಯೇ ಇಡುತ್ತದೆ. ಯಾವುದೇನೇ ಆಗಲಿ, ಅಂದ ಚಂದಗಳ ಜೊತೆ ಎಲ್ಲ ಸೌಕರ್ಯಗಳನ್ನೊಳಗೊಂಡ ಈ ದ್ವಾರಕಾ ನಗರವನ್ನು ಗೋಲ್ಡನ್ ಸಿಟಿ ಆಫ್ ಇಂಡಿಯಾ ಎನ್ನುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ರಾಮಾಯಣ ಕಾಲದಲ್ಲಿ ರಾವಣನಿಗೆ ಏರ್ಪೋರ್ಟ್ಗಳಿದ್ದವೆಂದು ಕಂಡುಹಿಡಿದು ಆತನ ನೈಪುಣ್ಯತೆಯನ್ನು ತಿಳಿದೆವು. ಹಾಗೆಯೇ ಶ್ರೀಕೃಷ್ಣನು ನಿರ್ಮಿಸಿದಂತಹ ದ್ವಾರಕಾ ನಗರವು ಕೂಡ ಹೈಲಿ ಟೆಕ್ನಾಲಜಿಯಿಂದ ನಿರ್ಮಿಸಿದ ನಗರವೆಂದು ತಿಳಿಯಲಾಗಿದೆ. ಇವೆಲ್ಲವೂ ಕೂಡ ನಮ್ಮ ಭಾರತ ದೇಶದಲ್ಲಿ 1000 ವರ್ಷಗಳ ಹಿಂದೆಯೇ ಅಪೂರ್ವ ನಾಗರಿಕತೆ ಇತ್ತು ಎಂಬ ವಾಸ್ತವವನ್ನು ಪ್ರಪಂಚಕ್ಕೆ ಸಾರಿ ಸಾರಿ ಹೇಳುತ್ತಿದೆ. ಕಾಲಗರ್ಭದಲ್ಲಿ ಅವುಗಳೆಲ್ಲವನ್ನು ಸೇರಿಸಬೇಕೆಂದರೂ ಕೂಡ ಅದು ಸೇರುವುದಿಲ್ಲ ಎಂದು ನಿರೂಪಿಸಲಾಗುತ್ತಿದೆ. ಎಷ್ಟೋ ವರ್ಷಗಳು ಕಷ್ಟಪಟ್ಟಿದ್ದರಿಂದಲೇ ಈಗಿನ ಪ್ರಪಂಚದಲ್ಲಿ ನ್ಯೂಯಾರ್ಕ್, ಮುಂಬೈ ಸಿಟಿ, ಬೀಜಿಂಗ್, ಮಾಸ್ಕೋ, ಲಂಡನ್ನಂತಹ ಮೆಟ್ರೋಪಾಲಿಟನ್ ಸಿಟಿಗಳನ್ನು ನಿರ್ಮಿಸಲಾಯಿತು. ಆದರೆ ಯಾವುದೇ ಟೆಕ್ನಾಲಜಿ ಇಲ್ಲದೇನೆ ಎಷ್ಟೋ 1000 ವರ್ಷಗಳ ಹಿಂದೆಯೇ ದ್ವಾರಕದಂತಹ ಮಹಾನಗರವನ್ನು ನಿರ್ಮಿಸಿದ್ದಾರೆ. ನಿಜವಾಗಿಯೂ ನಮ್ಮ ದೇಶದ ಸಂಸ್ಕೃತಿ ಒಂದು ಮಹಾನ್ ಅದ್ಭುತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.